ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣವು ಶರಣಾರ್ಥಿಗಳು. ಪೂಜೆ ಅಂದರೆ ಏನು? ಭಾವಶುದ್ಧವಾಗಿ ನಿರ್ಮಲ ಭಾವದಿಂದ ಏನು ಅಪೇಕ್ಷೆ ಇಲ್ಲದೆ ಮಾಡುವಂಥ ಪ್ರತಿಯೊಂದು ಸತ್ಯಶುದ್ಧವಾಗಿರುವ ಕ್ರಿಯೆ ಎಲ್ಲವೂ ಪೂಜೆ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಮುಳಿಯ ಚಂದಯ್ಯನವರು ಬಹಳ ಮಾರ್ಮಿಕವಾಗಿ ಪೂಜೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಭಾವಶುದ್ಧವಾಗಿ ಪೂಜೆ ಗುರುಪೂಜೆ. ಪೂಜೆ ಅಂದರೆ ಯಾವುದು? ಗುರು, ಲಿಂಗ, ಜಂಗಮ ಪೂಜೆ ನಿಜಾರ್ಥದಲ್ಲಿ ಯಾವುದು ಅನ್ನೋದನ್ನು ಬಹಳ ಅರ್ಥಬದ್ಧವಾಗಿ ಹೇಳ್ತಾ ಇದ್ದಾರೆ. ಭಾವಶುದ್ಧವಾಗಿ ಪೂಜೆ ಗುರುಪೂಜೆ, ಜ್ಞಾನಶುದ್ಧವಾಗಿ ಪೂಜೆ ಲಿಂಗ ಪೂಜೆ, ತ್ರಿಕರಣ ಶುದ್ಧವಾಗಿ ತ್ರಿವಿಧ ಮಲದಲ್ಲಿ ನಿಶ್ಚಯವಾಗಿ ನಿಂದುದೆ ಜಂಗಮ ಪೂಜೆ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಗುರುಪೂಜೆ ಅಂದರೆ ಯಾವುದು ಅಂದರೆ ಭಾವಶುದ್ಧಿ. ಭಾವಶುದ್ಧಿ ಅಂದರೆ ಭಾವದಲ್ಲಿ ಯಾವುದೇ ಮೋಹ, ಸ್ವಾರ್ಥ, ಕಲ್ಮಶ, ಏನು ಮದ ಮತ್ಸರ ಯಾವ ಇರಲಾರದೆ ಶುದ್ಧವಾಗಿರುವಂತಹ ಭಾವ, ಮುಗ್ಧ ಮಗುವಿನಂತಹ ಭಾವ ಯಾವುದಿರ್ತದೋ ಅದುವೇ ಗುರುಪೂಜೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜ್ಞಾನ ಶುದ್ಧವಾಗಿಪ್ಪೋದು. ಜ್ಞಾನ ಅಂದರೆ ವಿಚಾರ, ಬುದ್ಧಿ ಇವು ಶುದ್ಧವಾಗಿರಬೇಕು. ಜ್ಞಾನದಲ್ಲೂ ಎರಡು ವಿಧದ, ಒಂದು ಶುದ್ಧ ಜ್ಞಾನ, ಒಂದು ಕಲುಷಿತ ಜ್ಞಾನ. ಶುದ್ಧ ಜ್ಞಾನ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದು. ಕಲುಷಿತ ಜ್ಞಾನ ಅಂದರೆ ಎಷ್ಟೇ ಒಂದು ಜ್ಞಾನ ಪಡ್ಕೊಂಡ್ರೂ ಅದರಿಂದ ಇನ್ನೊಬ್ಬರಿಗೆ ಹಾನಿಯಾಗ್ತಕ್ಕಂಥದ್ದು ಅದು ಕಲುಷಿತ ಜ್ಞಾನ. ಶುದ್ಧ ಜ್ಞಾನದಿಂದ ಸಮಾಜದ ಉತ್ತರೀಕರಣವಾಗ್ತದೆ, ಸಮಾಜದ ಅಭಿವೃದ್ಧಿ ಆಗ್ತದೆ, ಸಮಾಜದ ಜೊತೆಗೆ ವ್ಯಕ್ತಿಯ ಒಂದು ಅಭಿವೃದ್ಧಿ, ವ್ಯಕ್ತಿಯ ಶ್ರೇಯಸ್ಸು ಅದರಲ್ಲಿದೆ. ಅದಕ್ಕಂತಲೇ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ, ಭಾವಶುದ್ಧಿ ಜ್ಞಾನಶುದ್ಧಿ ಎರಡೂ ಶುದ್ಧಿ ಆಗಬೇಕು. ಕೇವಲ ಭಾವಶುದ್ಧಿ ಆಗಿದ್ದರೂ ನಡೆಯಲ್ಲ, ಕೇವಲ ಜ್ಞಾನ ಶುದ್ಧವಾಗಿದ್ದರೂ ನಡೆಯಲ್ಲ, ಎರಡೂ ಶುದ್ಧವಾಗಿರಬೇಕು. ಆವಾಗ ಮಾತ್ರ ಅದು ಗುರು ಲಿಂಗ ಪೂಜೆ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ಹೇಳ್ತಾ ಇದ್ದರೆ ತ್ರಿಕರ್ಣ. ತ್ರಿಕರ್ಣ ಅಂದರೆ ಮೂರು ಕರ್ಣ, ಭಾವ, ಮನಸ್ಸು ಮತ್ತು ಕ್ರಿಯೆ. ಈ ಮೂರು ಶುದ್ಧವಾಗಿರಬೇಕು, ಅದುವೇ ಜಂಗಮ ಪೂಜೆ ಅಂತ ಹೇಳ್ತಾರೆ. ಜಂಗಮ ಅಂದರೆ ಸಮಾಜ. ಈ ಸಮಾಜ ಪೂಜೆ ಯಾವಾಗ ಆಗ್ತಾ ಇದೆ ಅಂದರೆ ಈ ತ್ರಿಕರಣಗಳು ಶುದ್ಧವಾಗಿರಬೇಕು, ನಮ್ಮ ಕಾಯ, ವಾಚ, ಮನಸ್ಸ. ಈ ಮೂರು ಶುದ್ಧವಾಗಿದ್ದಾಗ ಅದು ಜಂಗಮ ಸೇವೆ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲ್ಲಿ ಶರಣರು ಹೇಳ್ತಾ ಇದ್ದರೆ ಪೂಜೆ ಅಂದರೆ ಸತ್ಕ್ರಿಯೆ, ಸತ್ವಾಣಿ, ಇನ್ನೊಬ್ಬರಿಗೆ ಆನಂದ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಂತೋಷ ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ತನುವೂ ಆನಂದ ಪಡಿತಕ್ಕಂಥದ್ದು, ಇದು ನಿಜವಾದ ಪೂಜೆ ಅನ್ನುವುದನ್ನು ಇಲ್ಲಿವರೆಗೆ ಗುರುಲಿಂಗದೇವರು ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ. ಮಹಾದೇವಿ ತಾಯಿ ತನ್ನ ಭಾವಶುದ್ಧವಾಗಿ ಜ್ಞಾನ ಶುದ್ಧಿಯನ್ನು ಪಡ್ಕೊಳ್ತಾ ಇದ್ದಾಳೆ. ಮಹಾದೇವಿ ಬೆಳೀತಾ ಬೆಳೀತಾ ಇನ್ನು ಹತ್ತು ಹನ್ನೊಂದು ವರ್ಷದವಳು ಆಗ್ತಾ ಇದ್ದಾಳೆ. ಆಕೆಯ ಅರಿವು ಜಾಗೃತವಾಗಿದೆ, ಬುದ್ಧಿ ಬೆಳೆದಿದೆ, ಸಕಲವನ್ನು ಪಡ್ಕೊಂಡಿದ್ದಾಳೆ. ಭೌತಿಕ ವಿದ್ಯೆಯೂ ಕಲಿತಾ ಇದ್ದಾಳೆ, ಆಧ್ಯಾತ್ಮ ವಿದ್ಯೆಯೂ ಎರಡನ್ನೂ ಸಮಸಮವಾಗಿ ಮಹಾದೇವಿ ತಾಯಿ ಕಲಿತಾ ಇದ್ದಾಳೆ. ಇವಾಗ ಆಕೆಗೆ ಇನ್ನು ದೀಕ್ಷೆ ಮಾಡತಕ್ಕಂಥ ಪ್ರಸಂಗ ಬರ್ತಾ ಇದೆ. ಗುರುಲಿಂಗದೇವರು ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾರೆ, ಮಹಾದೇವಿ ತಾಯಿ ಇನ್ನು 11 ವರ್ಷದೊಳಾಗಿದ್ದಾಳೆ, ಅವರಿಗೆ ಮುಖ್ಯವಾಗಿರುವಂಥದ್ದು ಯಾವುದು ಅಂದರೆ ಲಿಂಗ ದೀಕ್ಷೆ ಸಂಸ್ಕಾರ ಆಗಲೇಬೇಕು. ಲಿಂಗದೀಕ್ಷೆ ಆಗದವರೆಗೆ ನಮಗೆ ಮುಕ್ತಿ ಇಲ್ಲ. ಲಿಂಗದೀಕ್ಷೆ ಯಾವಾಗ ಆಗ್ತಾ ಇದೆ ಅಂದರೆ ನಾವು ಗುರುವಿಗೆ ಶರಣು ಆಗಬೇಕು. ಗುರುವಿನ ಒಂದು ಹಸ್ತ ನಮ್ಮ ಮಸ್ತಕದ ಮೇಲೆ ಸಂಯೋಗ, ಹಸ್ತ ಮತ್ತು ನಮ್ಮ ಶಿಷ್ಯನ ಮಸ್ತಕ ಎರಡೂ ಸಂಯೋಗ ಆದಾಗ ಅದು ದೀಕ್ಷೆ ಅನ್ನಿಸ್ಕೊಳ್ತಾ ಇದೆ. ಈ ಒಂದು ದೀಕ್ಷೆ ಆದಾಗಲೇ ಏನಾಗ್ತಾ ಇದೆ ಅಂದರೆ ನಮ್ಮ ನಿಜವಾದ ಹುಟ್ಟು. ನಾವು ತಾಯಿ ಗರ್ಭದಿಂದ ಬಂದಿರುವಂಥ ಹುಟ್ಟು ಅದು ನಿಜವಾದ ಹುಟ್ಟಲ್ಲ. ಯಾವಾಗ ಗುರುಕರಜಾತನಾಗಿ ಗುರುವಿನಿಂದ ದೀಕ್ಷೆ ಹೊಂದಿ ನಾವು ಪುನರ್ಜನ್ಮ ಪಡಿತೀವೋ ಅದುವೇ ನಮ್ಮ ನಿಜವಾದ ಜನ್ಮ ಆಗ್ತಾ ಇದೆ. ಅದಕ್ಕೆ ಒಂದು ಸಲ ಏನಾಗಿತ್ತಂತ, ಒಬ್ಬ ಮಹಾತ್ಮರು ಒಬ್ಬರ ಮನೆಗೆ ಭಿಕ್ಷಾಂದೇಯಿ ಅಂತ ಹೋಗ್ತಾರೆ. ಆ ಮನೆಯಿಂದ ಒಬ್ಬ ತಾಯಿ ಭಿಕ್ಷೆ ಕೊಡಲಿಕ್ಕೆ ಬರ್ತಾಳೆ. ಬಂದಾಗ ನೋಡಿದ್ರೆ ಬಹಳ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಲಿಂಗ, ಇದೆಲ್ಲ ನೋಡಿ ಆಕೆ ಬಹಳ ಒಂದು ಆಕೆಯ ಬಗ್ಗೆ ಗೌರವ ಬರ್ತದವ್ರಿಗೆ, ಬಹಳ ಜ್ಞಾನಿ ಅಂತ ಅನ್ನಿಸ್ತದೆ ಅಂದ್ಕೊಂಡು ಆಕೆಗೆ ಮಾತಾಡಿಸ್ತಾರೆ. ಅಮ್ಮ ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾರೆ. ನೋಡಿದರೆ ಬಹಳ ಜ್ಞಾನಿ ಅಂತ ಅನ್ನಿಸ್ತಾ ಇದೆ ನಿನ್ನ ಮುಖ ನೋಡಿದರೆ. ನಿನ್ನ ವಯಸ್ಸೆಷ್ಟು ಅಂತ ಕೇಳಿದಾಗ ಆಕೆ, ಗುರುಗಳೇ ನನ್ನ ವಯಸ್ಸು 3 ಅಂತ ಹೇಳ್ತಾಳಂತ. ಗುರುಗಳಿಗೆ ಆಶ್ಚರ್ಯ ಆಗ್ತದೆ, 3 ಅಂತ ಕೇಳ್ತಾರೆ. ಹೌದು ಅಂತಾಳೆ. ಮತ್ತು ನಿಮ್ಮ ಪತಿದೇವರ ವಯಸ್ಸು ಎಷ್ಟು ಅಂದರೆ ಅವ್ರ ವಯಸ್ಸು 2 ಅಂತ ಹೇಳ್ತಾಳಂತ. ಅವ್ರಿಗೆ ಇನ್ನೂ ಆಶ್ಚರ್ಯ ಆಗ್ತದೆ,
ಕೇಳ್ತಾರೆ ನಿಮ್ಮ ಅತ್ತೆ ವಯಸ್ಸು ಎಷ್ಟು ಅಂದ್ರೆ ನಿಮ್ಮ ಅತ್ತೆ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಅವಾಗ ಕೇಳ್ತಾಳೆ ನಮ್ಮ ಅತ್ತೆ ವಯಸ್ಸು 1 ವರ್ಷ ಅಂತ ಹೇಳ್ತಾಳೆ. ಹಾಗಾದ್ರೆ ನಿಮ್ಮ ಮಾವನ ವಯಸ್ಸು ಎಷ್ಟು ಅಂತ ಕೇಳಿದಾಗ ಇನ್ನು ನಮ್ಮ ಮಾವು ಹುಟ್ಟೇ ಇಲ್ಲ ಅಂತ ಹೇಳ್ತಾಳೆ. ಅವ್ರಿಗೇನು ಸೋಜಿಗೆ ಅನ್ನಿಸ್ತದೆ, ಇದರಲ್ಲೇನೋ ಅರ್ಥ ಇದೆ ಅಂತ ತಿಳ್ಕೊಂಡು ಇದರ ಅರ್ಥ ಏನಮ್ಮ ಅಂತ ಕೇಳ್ತಾರೆ. ಅವಾಗ ಹೇಳ್ತಾ ಇದ್ದಾಳೆ ಆ ತಾಯಿ, ನೋಡ್ರಿ ಗುರುಗಳೇ, ನಾನು ಹುಟ್ಟಿದ್ದು ತಾಯಿ ಗರ್ಭದಿಂದ ಹುಟ್ಟಿದ್ದು ಅದು ಮುಖ್ಯ ಅಲ್ಲ. ನಾನು ನಿಜವಾಗಲೂ ಹುಟ್ಟು 3 ವರ್ಷ ಯಾಕಂದಿದ್ರೆ ನಾನು 3 ವರ್ಷದ ಕೆಳಗೇ ಗುರುವಿನಿಂದ ದೀಕ್ಷೆ ಪಡೆದೆ. ನಾನು ಗುರುವಿನಿಂದ ದೀಕ್ಷೆ ಪಡೆದು ಪುನರ್ಜನ್ಮ ನನಗಾಯಿತು. ಅದಕ್ಕೆ ನನ್ನ ಹುಟ್ಟು 3 ವರ್ಷ ಅಂತ ಹೇಳಿದೆ. ಇನ್ನು ನಾನು ಮದುವೆಯಾಗಿ ಬಂದಮೇಲೆ ನನ್ನ ಗಂಡನಿಗೆ ದೀಕ್ಷೆ ತಗೋರಿ, ದೀಕ್ಷೆಗೆ ತಗೋರಿ ಅಂತ ಹೇಳಿದ ಮೇಲೆ ಅವರು ದೀಕ್ಷೆ ತಗೊಳಿಕ್ಕೆ ಒಪ್ಪಿಕೊಂಡು ಅವರು ಗುರುವಿನಿಂದ ದೀಕ್ಷೆ ತೊಗೊಂಡ್ರು. ಅದಕ್ಕೆ ಅವರಿಗೆ 2 ವರ್ಷ ಆಯಿತು. ಅಂದರೆ 2 ವರ್ಷ ಆಯಿತು ಅವ್ರು ದೀಕ್ಷೆ ತೊಗೊಂಡ್ರು ಅಂತ ಹೇಳಿದ್ರು. ಇನ್ನು ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ನಮ್ಮ ಅತ್ತೆಗೆ ನೀವು ದೀಕ್ಷೆ ತೊಗೊಳ್ರಿ ಅಂತ ಹೇಳಿದಾಗ ನಮ್ಮ ಅತ್ತೆ ದೀಕ್ಷೆ ತೊಗೊಂಡ್ರು. ಅದಕ್ಕೆ ಅವ್ರ ವಯಸ್ಸು ಎಷ್ಟು ಅಂದರೆ 1 ವರ್ಷ ಅಂತ ಹೇಳಿದೆ. ಅವರು ದೀಕ್ಷೆ ತೊಗೊಂಡು 1 ವರ್ಷ ಆಯಿತು ಅಂತ ಹೇಳಿದೆ. ಇನ್ನು ನಾವೆಲ್ಲರೂ ಸೇರಿ ನಮ್ಮ ಮಾವನವ್ರಿಗೆ ಹೇಳ್ತಾ ಇದ್ದೀವಿ ನೀವು ದೀಕ್ಷೆ ತೊಗೋರಿ ಅಂಥೇಳಿ. ಆದರೆ ನಮ್ಮ ಮಾವ ಇನ್ನೂ ದೀಕ್ಷೆ ತೊಗೊಳಕ್ಕೆ ಒಪ್ತಾ ಇಲ್ಲ. ಅದಕ್ಕೆ ನಮ್ಮ ಮಾವರು ಇನ್ನೂ ಹುಟ್ಟೇ ಇಲ್ಲ ಅಂತ ಹೇಳಿದೆ ಅಂತ ಹೇಳ್ತಾರೆ. ಹಾಗೆ ದೀಕ್ಷೆ ಅಂದರೆ ಏನು, ದೀಕ್ಷೆಯ ಅರ್ಥ ಏನು ಅಂದರೆ ಇದು ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗುವುದು. ಹೇಗೆ ಒಂದು ಸಗಣಿ ಹೋಗಿ ಅದು ವಿಭೂತಿಯಾಗಿ ಮಾರ್ಪಡ್ತಾ ಇದೆಯೋ ಅದೇ ದೀಕ್ಷೆ. ದೀಕ್ಷೆ ಅಂದರೆ ಸಂಸ್ಕಾರ. ಈ ಮನಸ್ಸಿಗೆ ಸಂಸ್ಕಾರ ಕೊಡುವಂಥದ್ದೇ ದೀಕ್ಷೆ. ನಮಗೆ ತಾಯಿ ಗರ್ಭದಿಂದ ಬರುವಾಗ ನಾವು ಮಾಂಸಪಿಂಡವಾಗಿ ಬರ್ತೀವಿ. ಯಾವಾಗ ಗುರುವಿನ ಕರಸಂಜಾತರಾಗ್ತೀವೋ ನಾವು ಮಂತ್ರಪಿಂಡರಾಗ್ತೀವಿ. ಅದಕ್ಕೆ ದೀಕ್ಷೆ ಅಂದರೆ ಸಂಸ್ಕಾರ. ಈ ಸಂಸ್ಕಾರ ಹೊಂದುವುದೇ ದೀಕ್ಷೆಯ ಉದ್ದೇಶ. ಅದ ಹೇಗೆ ಒಂದು ಸಗಣಿ ಅದು ಸಂಸ್ಕಾರ ಹೊಂದಿ ಅದು ವಿಭೂತಿಯಾಗಿ ಮಾರ್ಪಡ್ತದೆ, ಒಂದು ಮಣ್ಣು ಅದು ಸಂಸ್ಕಾರ ಹೊಂದಿ ಅದು ಹೇಗೆ ಮಡಿಕೆಯಾಗಿ ಮಾರ್ಪಡುತ್ತದೋ ಅದೇ ರೀತಿ ಮನುಷ್ಯ ಹುಟ್ಟುವಾಗ ಮಂತ್ರಪಿಂಡವಾಗಿ, ನಂತರ ಮನುಷ್ಯ ಹುಟ್ಟುವಾಗ ಮಾಂಸಪಿಂಡವಾಗಿ, ನಂತರ ಅವನು ಮಂತ್ರಪಿಂಡವಾಗಿ ಮಾರ್ಪಡ್ತಾ ಇದ್ದಾನೆ. ಒಂದು ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ನೀರು ಇದರಿಂದ ತಯಾರಾಗ್ತದೆ. ಈ ಮಣ್ಣು ನೀರು ಎರಡರಿಂದ ತಯಾರಾದರೂ ಸಹ ಆ ಮಡಿಕೆ ಒಳಗೆ ನೀರು ಹಾಕಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಆ ಮಡಿಕೆ ಒಳಗೆ ನೀರು ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಯಾವಾಗ ಆ ಮಡಿಕೆ ಸುಟ್ಟುತ್ತದೋ ಆ ಸುಟ್ಟ ನಂತರ ಆ ಮಡಿಕೆ ಒಳಗೆ ನೀರು ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ನೀರು ಹಾಕಿದಾಗ ನೀರು ನಿಲ್ತಾ ಇದೆ. ಗುರು ತನ್ನ ಜ್ಞಾನಾಗ್ನಿಯಿಂದ ನಮ್ಮನ್ನು ಸಂಸ್ಕಾರ ಕೊಡ್ತಾ ಇದ್ದಾನೆ, ನಮಗೆ ಸಂಸ್ಕಾರ ಕೊಡ್ತಾ ಇದ್ದಾನೆ. ಆವಾಗ ನಾವು ಪರಿಪೂರ್ಣವಾಗಿರ್ತಕ್ಕಂಥ ಮಾನವರಾಗ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದರೆ ಗುರುವಿಗೆ ನಾವು ಶರಣು ಹೋಗಬೇಕು. ದೀಕ್ಷೆ ಅಂದರೆ ನಮ್ಮನ್ನು ನಾವು ಪ್ರತಿಜ್ಞೆ ಮಾಡಿಕೊಳ್ಳೋದು, ಗುರುವಿನ ಒಂದು ಆಜ್ಞೆಯಂತೆ ನಡೆಯುವುದು. ಗುರು ಹೇಗೆ ಆಜ್ಞೆ ಮಾಡ್ತಾನೋ ಅದರಂತೆ ನಾವು ಜೀವನ ಮಾಡುವುದು. ಅಷ್ಟೇ ಅಲ್ಲದೆ ನಮಗೆ ನಾವೇ ಒಂದು ನಿರ್ಣಯ ತೆಗೆದುಕೊಳ್ಳೋದು, ನಮಗೆ ನಾವೇ ಒಂದು ಪ್ರತಿಜ್ಞೆ ಮಾಡುವುದು. ಏನು ಪ್ರತಿಜ್ಞೆ ಅಂದರೆ ನಾನು ಯಾವಾಗಲೂ ಗುರುವಿನ ದಾರಿಯಲ್ಲಿ ನಡೀತೀನಿ ಅಂತಕ್ಕಂಥ ಒಂದು ಪ್ರತಿಜ್ಞೆ ತೊಡುವುದೇ ಇದು ದೀಕ್ಷೆ. ದೀಕ್ಷೆ ಹೊಂದಬೇಕಾದ್ರೆ ನಾವು ಗುರುವಿನಿಗೆ ಶರಣು ಹೋಗಲೇಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾರೆ ಚೆಲ್ಲದೆ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಮುಕುತಿ. ಒಂದು ಕಡೆ ಹೇಳ್ತಾರೆ, ದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿಗೆ ನಾವು ಶರಣು ಹೋಗಲೇಬೇಕು, ಗುರುವಿಗೆ ನಾವು ಗುಲಾಮರಾಗಲೇಬೇಕು. ಆವಾಗ ಮಾತ್ರ ನಮ್ಮ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇದೆ, ಮುಕ್ತಿ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾ ಇದ್ದಾರಲ್ಲೇ, ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹ ಕಾಣಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹ ಕಾಣಬೇಕು. ಗುರುವಿನ ಕುರುಹ ಯಾವುದು ಅಂದರೆ ಇಷ್ಟಲಿಂಗ. ಗುರುವಿನ ಕುರುಹ ಕಂಡ ಬಳಿಕ ಶಿಷ್ಯನಾಗಿ ಗುರುಜಾತನಾಗಬೇಕು. ಗುರುವಿನ ಕುರುಹ ಅಂದರೆ ಇಷ್ಟಲಿಂಗವನ್ನು ಕಂಡ ಬಳಿಕ ಶಿಷ್ಯನಾಗಿ ಗುರುವಿಗೆ ಶರಣು ಹೋಗಿ ಗುರು ಕರಜಾತನಾಗಬೇಕು. ಸಂಪೂರ್ಣವಾಗಿ ಗುರುವಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು.
ಗುರು ಕರಜಾತನಾದ ಬಳಿಕ ಗುರುಸ್ವರೂಪವಾಗಿ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಪಾದಪದ್ಮದಲ್ಲಿ ಐಕ್ಯವ ಗಳಿಸಬೇಕು. ಗುರು ಕರಜಾತನಾದ ಮೇಲೆ ನಾವು ಏನಾಗಬೇಕಾಗಿದೆ ಅಂದರೆ ಗುರುಸ್ವರೂಪವೇ ನಾವಾಗಬೇಕಾಗಿದೆ. ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಂಥದ್ದು. ಹೇಗೆ ಜ್ಯೋತಿ ಮುಟ್ಟಿದ ಜ್ಯೋತಿ, ಆ ಜ್ಯೋತಿ ಈ ಜ್ಯೋತಿ ಯಾವುದು ಭಿನ್ನವಾಗಿರಲ್ಲ, ಎರಡೂ ಒಂದೇ ಆಗಿ ಮಾರ್ಪಡ್ತಾ ಇದೆ. ಇಲ್ಲಿ ಗುರು ಮತ್ತು ಶಿಷ್ಯ ಭೇದ ಇಲ್ಲ, ಗುರು ಶ್ರೇಷ್ಠ ಶಿಷ್ಯ ಕನಿಷ್ಠ ಅನ್ನುವಂಥ ಭೇದ ಇಲ್ಲ. ಇಲ್ಲಿ ಗುರು ಶಿಷ್ಯ ಎರಡೂ ಒಂದೇ. ಹೇಗೆ ಒಂದು ಜ್ಯೋತಿ ಮುಟ್ಟಿ ಮತ್ತೊಂದು ಜ್ಯೋತಿ ಬೆಳಗ್ತಾ ಇದೆಯೋ ಅದೇ ರೀತಿ ಗುರು ಅನ್ನುವಂಥ ಜ್ಯೋತಿಯನ್ನು ಮುಟ್ಟಿ ಶಿಷ್ಯ ಅನ್ನುವಂಥ ಜ್ಯೋತಿ ಬೆಳಗ್ತಾ ಇದ್ದಾನೆ. ಈಗ ನೋಡ್ರಿ, ನಾವು ಒಂದು ಜ್ಯೋತಿ ಹಚ್ತೀವಿ, ಆ ಜ್ಯೋತಿಯಿಂದ ನೂರಾರು ಜ್ಯೋತಿಗಳು ಹಚ್ತೀವಿ. ಹಚ್ಚಿದ ಮೇಲೆ ನೋಡ್ತೀವಿ ಯಾವುದು ಜ್ಯೋತಿ ದೊಡ್ಡದು, ಯಾವುದು ಜ್ಯೋತಿ ಸಣ್ಣದು, ಯಾವುದು ಸಣ್ಣದಲ್ಲ ಯಾವುದು ದೊಡ್ಡದಲ್ಲ, ಎಲ್ಲವೂ ಸರಿ ಸಮಾನವಾಗಿ ಬೆಳಗತಕ್ಕಂಥವು. ಅದಕ್ಕೆ ಗುರು ಮುಟ್ಟಿ ನಾವು ಗುರು ಆಗಬೇಕು. ಇದುವೇ ನಮ್ಮ ದೀಕ್ಷೆಯ ಒಂದು ಉದ್ದೇಶ. ಇಲ್ಲಿ ಗುರು ಗುರುವಾಗಿ ಶಿಷ್ಯ ಶಿಷ್ಯನಾಗಿರುವಂಥದ್ದಲ್ಲ, ನಾವು ಗುರು ಮುಟ್ಟಿ ಗುರುವಾಗುವುದಂದರೆ ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಇದುವೇ ದೀಕ್ಷೆಯ ಉದ್ದೇಶ. ಯಾವಾಗ ನಾವು ಗುರು ಆಗ್ತೀವೋ, ಯಾವಾಗ ನಮ್ಮೊಳಗೆ ಜ್ಞಾನ ಅಳವಡ್ತದೋ ಅವಾಗ ಹೇಳ್ತಾ ಇದ್ದಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪಾದಪದ್ಮದಲ್ಲಿ ಐಕ್ಯವಾಗುವುದು ಅಂತ ತಿಳ್ಕೊಂಡು ಇಲ್ಲಿ ಸಿದ್ದರಾಮೇಶ್ವರ ಶರಣರು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ತು ಗುರುವಿನ ಕಾರುಣ್ಯವ ಕೊಂಬ ಶಿಷ್ಯಂಗೆ ಭಕ್ತಿ ವಿಸ್ತರಿಸುವುದು. ಶಿಷ್ಯನಲ್ಲಿ ಇಂಥ ಒಂದು ಶರಣಾಗತಿ ಇರಬೇಕು ಗುರುವಿನ ಬಗ್ಗೆ ಅಂದರೆ, ಸತ್ತು ಗುರುವಿನ ಕಾರುಣ್ಯವ ಕೊಂಬ ಶಿಷ್ಯಂಗೆ ಭಕ್ತಿ ವಿಸ್ತರಿಸುವುದು. ಇಲ್ಲಿ ಹೇಳ್ತಾ ಇದ್ದಾರೆ ಸತ್ತು ಗುರುವಿನ ಕಾರುಣ್ಯವ ಕೊಂಬ ಶಿಷ್ಯಂಗೆ ಅಂತ ಹೇಳ್ತಾರೆ. ಸತ್ತು ಅಂದರೆ ಅರ್ಥ ಇಲ್ಲಿ ಪ್ರಾಣ ಬಿಡುವುದು ಅಂತ ಅರ್ಥ ಅಲ್ಲ. ಸತ್ತು ಅಂದರೆ ತನ್ನ ಮೂಲ ಗುಣಗಳು. ಗುರುವಿನ ಕರಜಾತನಾಗುವ ಮೊದಲ ನಮ್ಮಲ್ಲಿ ಏನು ಗುಣಗಳಿರ್ತವೋ ಅಂದರೆ ನಮಗೆ ಪ್ರಾಕೃತಿಕವಾಗಿರ್ತಕ್ಕಂಥ ಈ ಒಂದು ಶಾರೀರಿಕ ಗುಣ ಏನಿರ್ತವೋ ಅವೆಲ್ಲ ಮೊದಲು ಅಳೆದು ಹೋಗಬೇಕು, ಅವೆಲ್ಲ ಸತ್ತು ಹೋಗಬೇಕು. ಅವು ಸತ್ತು ಹೋದ ಮೇಲೆ ನಾವು ಗುರುವಿನ ಕರಜಾತರಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾ ಇದ್ದಾಳೆ ಲಿಂಗಮ್ಮ ತಾಯಿ, ಸಾಯದ ಮುಂಚೆ ಸತ್ತ ಹಾಗೆ ಇರುವವರು ಅದು ನಮ್ಮ ಶರಣರಿಗಲ್ಲದೆ ಯಾರಿಗೂ ವಶವಲ್ಲ ಅಂತ ಹೇಳ್ತಾರೆ. ಸಾಯದ ಮುಂಚೆ ಅಂದರೆ ಪ್ರಾಣ ಬಿಡುವುದಕ್ಕಿಂತ ಮೊದಲೇ ಸತ್ತ ಹಾಗೆ ಇರಬೇಕು. ಸತ್ತ ಹಾಗೆ ಇರುವುದು ಅಂದರೆ ನಮ್ಮಲ್ಲಿರತಕ್ಕಂಥ ಕಾಮ ಕ್ರೋಧ ಮೋಹ ಅರಿಷಡ್ವರ್ಗಗಳು ಇವೇನವೋ ಅದವಲ್ಲ, ಇವುದರ ಬಗ್ಗೆ ನಾವು ಸತ್ತ ಹಾಗೆ ಇರಬೇಕು. ಇವಕ್ಕೆಲ್ಲ ನಾವು ಸತ್ತ ಹಾಗಿದ್ದಾಗ ನಾವು ಗುರುವಿನ ಶಿಷ್ಯರಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ ಇದೆ. ಗುರುವಿನ ಜ್ಞಾನ ಗುರುವಿನ ಕರುಣೆ ನಮ್ಮ ಮೇಲೆ ಹರಿಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ಒಳಗಿಟ್ಟುಕೊಂಡು ನಾವು ಗುರುವಿನ ಕರುಣೆ ಪಡಿಬೇಕು ಅಂದರೆ ಅದು ಅಸಾಧ್ಯ. ಒಂದು ಸಲ ಬುದ್ಧ ಭಿಕ್ಷೆಗೆ ಹೋಗಿದ್ದ. ಒಬ್ಬ ಶ್ರೀಮಂತ ಶಿಷ್ಯ ಇದ್ದ. ಅವನು ಹೇಳ್ತಾನೆ, ಗುರುಗಳೇ ನಮ್ಮ ಮನೆಗೆ ನೀವು ಭಿಕ್ಷೆಗೆ ಬರಬೇಕು, ಮತ್ತು ನನಗೆ ನೀವು ಮೋಕ್ಷದ ದಾರಿ ತೋರಿಸ್ಬೇಕು, ಮುಕ್ತಿ ನಮಗೆ ಕರುಣಿಸಬೇಕು ಅಂತ ಹೇಳ್ತಾನೆ. ನಾನು ಭಾಳ ದೊಡ್ಡ ಶ್ರೀಮಂತ ಇದ್ದೀನಿ, ನನಗೆ ನೀವು ಮುಕ್ತಿ ಕರುಣಿಸಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾ ಏನು ಮಾಡಬೇಕು ಅಂತ ಹೇಳಿದಾಗ ಆವಾಗ ಇವರು ಬುದ್ಧ ಹೇಳ್ತಾರೆ, ನಾಳೆ ನಿನ್ನ ಮನೆಗೆ ನಾನು ಭಿಕ್ಷೆಗೆ ಬರ್ತೀನಿ, ಅವಾಗ ಹೇಳ್ತೀನಿ ಅಂತ ಹೇಳ್ತಾರೆ. ಆಯಿತು ಅಂತ ತಿಳ್ಕೊಂಡು ಮರು ದಿವಸ ಬುದ್ಧ ಮಹಾತ್ಮರು ಆ ಒಂದು ಶಿಷ್ಯನ ಮನೆಗೆ ಭಿಕ್ಷಾಂದಿ ಬುದ್ಧಂ ಶರಣಂ ಗಚ್ಚಾಮಿ ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಭಿಕ್ಷಾ ಪಾತ್ರ ಹೇಳ್ಕೊಂಡು ನಿಂದಿರ್ತಾರೆ. ಆವಾಗ ಒಳಗಿನಿಂದ ಆ ಶ್ರೀಮಂತ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಖೀರು ರಾತ್ರಿಯೆಲ್ಲ ಒಳಗೆಲ್ಲ ಏನು ಕಾಜು ಕಿಶ್ಮಿಸಿ ಏನು ಯಾ ಎಲ್ಲ ಹಾಕಿ ಬಹಳ ರುಚಿಯಾದ ಖೀರು ತಗೊಂಡು ಬರ್ತಾನೆ ಆ ಒಂದು ಬುದ್ಧ ಮಹಾತ್ಮರಿಗೆ ಅರ್ಪಿಸಬೇಕು ಅಂತ ತಿಳ್ಕೊಂಡು. ಆವಾಗ ನಿಮ್ಮ ಪಾತ್ರೆ ಹಿಡಿರಿ ಅಂದಾಗ ಬುದ್ಧ ಮಹಾತ್ಮ ಪಾತ್ರೆ ಮುಂದೆ ತೋರಿಸ್ತಾರೆ. ಆ ಭಿಕ್ಷಾ ಪಾತ್ರೆಯೊಳಗೆ ಏನಿರ್ತದೆ ಅಂದ್ರೆ ಸಗಣಿ ಇರ್ತದೆ. ಆವಾಗ ಶಿಷ್ಯ ಅಂತಾನೆ, ಮಹಾತ್ಮರೇ ಆ ಸಗಣಿ ತೆಗೆದುಹಾಕಿ ತೊಳೆದು ಅದರಲ್ಲಿ ನಾನು ಈ ಒಂದು ಖೀರು ಹಾಕ್ತೀನಿ ಅಂತ ಹೇಳ್ತಾರೆ. ಆವಾಗ ಬುದ್ಧ ಅಂತಾನೆ, ಇಲ್ಲ ಆ ಹೆಂಡಿ ಒಳಗೆ ಆ ಸಗಣಿ ಒಳಗೆ ನೀ ಖೀರು ಹಾಕು ಅಂತ ಹೇಳ್ತಾರೆ. ಆವಾಗ ಶಿಷ್ಯ ಅಂತಾನೆ, ಇದು ಭಾಳ ಬೆಲೆ ಬಾಳುವಂಥದ್ದದ ರೀ, ರಾತ್ರಿಯೆಲ್ಲ ಕೂತು ನಾನು ಖೀರು ಮಾಡೀನಿ, ಈ ಖೀರು ಸಗಣಿಯಾಗಿ ಹಾಕದಂದ್ರೆ ಅದು ವೇಸ್ಟ್ ಆಗ್ತದೆ, ಹಾಳಾಗ್ತದೆ, ಅದು ಕುಡಿಯೋದಕ್ಕೂ ಯೋಗ್ಯ ಆಗಲ್ಲ, ಅದಕ್ಕೆ ಮೊದಲ ಈ ಪಾತ್ರೆ ತೊಳೆದು ನಂತರ ನಾನು ಖೀರು ಹಾಕ್ತೀನಿ ಅಂದಾಗ ಆವಾಗ ಬುದ್ಧ ಹೇಳ್ತಾರೆ, ನೋಡ್ತಮ್ಮ ಇದೇ ರೀತಿ ನಿನ್ನ ಮನಸ್ಸಿನೊಳಗೆ ನಾನು ಶ್ರೀಮಂತ ನಾನು ದೊಡ್ಡವ ನಾನು ಅಂತಕ್ಕಂಥದ್ದು ತುಂಬಿಕೊಂಡು ನೀನು ಮತ್ತೆ
ಗುರುಕರುಣೆ ಹೊಂದಬೇಕು, ಮುಕ್ತಿ ಹೊಂದಬೇಕು ಅಂದರೆ ಹೇಗೆ ಹೆಂಡಿ ಇಟ್ಟಿದ್ದ ಒಂದು ಪಾತ್ರೆ ಒಳಗೆ ಖೀರ್ ಹಾಕಿದ್ರೆ ಖೀರ್ ಕೆಡ್ತದೋ ಅದೇ ರೀತಿ ನಿನ್ನ ಮನಸ್ಸಿನಲ್ಲಿ ಈ ಹೆಂಡಿ ತುಂಬಿಕೊಂಡು ಹೋಗ್ಯದ, ನಾನು ಅನ್ನುವಂಥ ಹೆಂಡಿ ತುಂಬಿಕೊಂಡು ಹೋಗ್ಯದ, ಅದ್ರ ಮೇಲೆ ಗುರು ಕರುಣೆ ಅನ್ನೋಕ್ಕಂಥದ್ದು ನಾವು ಹಾಕಿದೀವಿ ಅಂದ್ರೆ ಅದು ಅರ್ಥ ಇಲ್ಲ, ಅದು ಹಾಳಾಗಿ ಹೋಗ್ತಾ ಇದೆ. ಅದಕ್ಕೆ ಮೊದಲು ನಿನ್ನ ಮನಸ್ಸು ಅನ್ನುವಂಥ ಪಾತ್ರೆ ತೊಳ್ಕೊಂಡು ಬಾ ಅಂತ ಹೇಳ್ತಾರೆ ಅವರು. ನಿನ್ನ ಒಳಗಿರ್ತಕ್ಕಂಥ ಅಹಂಕಾರ, ಎಲ್ಲ ಮೋಹ ಇದನ್ನೆಲ್ಲ ತೊಳ್ಕೊಂಡು ಬಂದಾಗ ಆವಾಗ ಗುರುಕರುಣೆ ನೀನು ಹೊಂದಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ. ಇದೇ ರೀತಿ ನಮ್ಮ ಜೀವನದಲ್ಲೂ ಸಹ ಗುರುವಿನ ಕರುಣೆ ಹೊಂದಬೇಕು ಅಂದರೆ ನಮ್ಮಲ್ಲಿರುವಂಥ ಒಳಗಿರುವಂಥ ಎಲ್ಲ ಕಲ್ಮಶವನ್ನು ತೊಳೆದಾಗ ಮಾತ್ರ ಗುರುವಿನ ಕರುಣೆ ನಮ್ಮ ಮೇಲೆ ಹರಿದು ಬರಲಿಕ್ಕೆ ಸಾಧ್ಯ ಅದ. ಒಂದು ಸಲ ಗುರುಗಳು ಹತ್ರ ಹೋದ್ರಂತೊಬ್ರು ಬಹಳ ದೊಡ್ಡ ಏನು ಜ್ಞಾನಿ ಇರ್ತಾರೆ ಗುರುಗಳು, ಅವರಲ್ಲಿ ಒಬ್ಬ ಸಾಧಕ ಹೋಗ್ತಾನೆ. ಹೋದಾಗ ಗುರುಗಳೇ ನನಗೆ ಮುಕ್ತಿಯ ಮಾರ್ಗ ತೋರಿಸ್ರಿ ಅಂತ ಕೇಳ್ತಾರೆ. ಆವಾಗ ಅವರು ಗುರುಗಳು ಹೇಳ್ತಾರೆ, ನನ್ನ ಬಳಿ ಏನಿಲ್ಲ, ಅಲ್ಲಿ ಒಬ್ಬ ಹೋಟೆಲ್ ಮಾಲೀಕನ ಅವನ ಹತ್ರ ಹೋಗುವು ಅಂತ ಹೇಳ್ತಾರೆ. ಆವಾಗ ಆ ಶಿಷ್ಯ ಹೇಳ್ತಾನೆ ಆಯಿತು ಅಂತ ತಿಳ್ಕೊಂಡು ಒಬ್ಬ ಹೋಟೆಲ್ ಮಾಲೀಕನ ಹತ್ರ ಹೋಗ್ತಾನವ. ಹೋಟೆಲ್ ಮಾಲೀಕನ ಹತ್ರ ಹೋದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಆ ಹೋಟೆಲ್ ಮಾಲೀಕ ಮುಂಜಾನೆಯಿಂದ ಕೆಲಸ ಮಾಡೋದು ನೋಡ್ತಾ ಕೂಡ್ತಾನವ. ರಾತ್ರಿ ಆಗ್ತದೆ, ಪಾತ್ರೆಯೆಲ್ಲ ತೊಳೆದು ಡಬ್ಯಾಕ್ ಇಡ್ತಾನೆ. ಮತ್ತೆ ಮುಂಜಾನೆ ಆಗ್ತದೆ, ಮತ್ತೆ ಮುಂಜಾನೆ ಅದೇ ಪಾತ್ರೆ ತೊಳೆದು ಮತ್ತೆ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ನೋಡ್ತಾನೆ, ನೋಡು ಬಂದು ಗುರುವಿಗೆ ಹೇಳ್ತಾನೆ, ಗುರುಗಳೇ ಆ ಹೋಟೆಲ್ ಮಾಲೀಕನ ಹತ್ರ ಹೋಗಂದ್ರೆ ಅವ ಏನು ಮಹಾ ದೊಡ್ಡ ಜ್ಞಾನಿ ಅದನ, ಅವ ಏನು ಭಾಳ ದೊಡ್ಡ ಸಾಧಕನದನ, ಅವನಲ್ಲಿ ಏನು ತಿಳ್ಕೊಳ್ಳೋದದ ಅಂತ ಕೇಳ್ತಾನವ. ಅವಾಗ ಗುರುಗಳು ಹೇಳ್ತಾರೆ, ನೀ ಅವ ಮಾಡೋ ಕಾರ್ಯ ನೋಡು ಬಂದೇನು ಅಂತ ಕೇಳ್ತಾರೆ. ನೋಡು ಬಂದೆ ಅಂತಾನೆ. ಏನು ಮಾಡ್ದವ ಅಂತ ಕೇಳ್ತಾರೆ. ಅವಾಗ ಅವ ಹೇಳ್ತಾನೆ, ಸಾಧಕ ಹೇಳ್ತಾನೆ, ಏನು ಮಾಡಿಲ್ಲ, ದಿನ ಎಲ್ಲ ಅಡುಗೆ ಮಾಡ್ದ, ಎಲ್ಲರಿಗೆ ಬಂದವರಿಗೆಲ್ಲ ಬಡಿಸ್ದ, ಮತ್ತು ರಾತ್ರಿ ಆ ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ತೊಳೆದಿಟ್ಟ, ಮತ್ತು ಮುಂಜಾನೆ ಎದ್ದು ಮತ್ತು ಅದೇ ಪಾತ್ರೆ ಮತ್ತು ತೊಳೆದು ಮತ್ತು ಅಡುಗೆ ಮಾಡ್ದ, ಇಷ್ಟೇ ಮಾಡ್ದವ ಅಂತ ಹೇಳ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಅದೇ ತಮ್ಮ ನಾವು ಕಲಿಬೇಕಾಗಿದ್ದು ಅದೇ ಅದ ಅಂತ ಹೇಳ್ತಾನೆ. ಏನು ಅಂದರೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಪಾತ್ರೆ ಅದ, ಇದು ಒಂದು ಭಾಂಡೆ ಅದ. ಈ ಭಾಂಡೆ ದಿನ ಎಲ್ಲ ಏನೇನೋ ಮಾಡ್ತದೆ, ಏನೇನೋ ಕೇಳ್ತದೆ, ಎಲ್ಲಿಗೆಲ್ಲಿಗೋ ಹೋಗ್ತದೆ, ಏನೇನೋ ವಿಚಾರ ಮಾಡ್ತದೆ. ಅದಕ್ಕೆ ಈ ಮನಸ್ಸು ಅನ್ನುವಂಥ ಪಾತ್ರೆ ನಾವು ತೊಳೆದಿಡಬೇಕಾಗ್ಯದ, ರಾತ್ರಿ ತೊಳೆದಿಡಬೇಕು. ಮಲಗುವಾಗ ಇದೆಲ್ಲ ಒಂದು ಕಡೆ ಇಟ್ಟು ಸ್ವಚ್ಛ ಮನಸ್ಸಿನಿಂದ ನಾವು ಮಲಗಬೇಕು. ಮತ್ತು ಮುಂಜಾನೆ ಎದ್ದ ತಕ್ಷಣವೇ ಮತ್ತು ಗುರುವಿನ ಸ್ಮರಣೆ, ದೇವರ ಸ್ಮರಣೆ ಮಾಡ್ತಾ ನಮ್ಮೊಳಗಿರಕ್ಕಂಥ ಎಲ್ಲ ಕಲ್ಮಶವನ್ನು ತೊಳೆದು ನಾವು ಜೀವನ ಮಾಡಿದೀವಂದ್ರೆ ಇದುವೇ ಮುಕ್ತಿ ಅದ ಅಂತ ಹೇಳಿದ್ರಂತೆ. ಅದೇ ರೀತಿ ಇಲ್ಲಿ ದೀಕ್ಷೆ ಗುರುಕರುಣೆ ಅಂದರೆ ನಮ್ಮೊಳಗಿರ್ತಕ್ಕಂಥದ್ದು ಸ್ವಚ್ಛ ಮಾಡಿಕೊಳ್ಳೋದು. ಆ ಸ್ವಚ್ಛವಾದ ಮನಸ್ಸಿನಲ್ಲಿ ಗುರುಕರುಣೆ ಹರಿದು ಬರಲಿಕ್ಕೆ ಸಾಧ್ಯ ಅದ. ಗುರುವಿನ ಕರುಣೆ ಹರಿತಾ ಇದೆ ಯಾವ ಸ್ವಚ್ಛ ಮನದಲ್ಲಿ, ಅದುವೇ ದೀಕ್ಷೆ. ಅದಕ್ಕೆ ಹೇಳ್ತಾ ಇದ್ದರೆ ಗುರುವಿನ ಕರುಣೆ ಪಡಿಬೇಕು ಅಂದರೆ ಮೊದಲು ನಾವು ಶುದ್ಧರಾಗಿರಬೇಕು. ಇಲ್ಲಿ ಗುರು ಕರುಣೆ ಮಾಡಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ ಗುರು ಅಂದರೆ, ಆ ಶಿಷ್ಯನಲ್ಲಿರತಕ್ಕಂಥ ದೋಷವನ್ನೆಲ್ಲ ತೆಗೆದುಹಾಕ್ತಾನೆ ಗುರು. ನಮ್ಮಲ್ಲಿ ಯಾವ ದೋಷಗಳದಾವೆ? ನಮ್ಮ ಮನಸ್ಸಿನಲ್ಲಿ ಮೂರು ದೋಷಗಳದಾವಂತ. ಅವು ಯಾವ ದೋಷಗಳು ಅಂದರೆ, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಈ ಮೂರು ಮಲ, ಮಲ ಅಂದರೆ ದೋಷ, ಹೊಲಸು ಅಂತ ಅರ್ಥ. ಈ ಮೂರು ಮಲಗಳನ್ನು ತೊಳೆಯುವುದೇ ಗುರು ಕರುಣೆ. ಈ ಮೂರು ಮಲವನ್ನು ತೊಳೆದಾಗಲೇ ಅದು ದೀಕ್ಷೆ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಈ ಮೂರು ಮಲಗಳನ್ನು ಗುರು ತೊಳೆದು ಹಾಕ್ತಾನಂತೆ. ಯಾವುದು ಈ ಮೂರು ಮಲದಲ್ಲಿ ಅಂದರೆ ಆಣವ ಮಲ. ಆಣವ ಮಲದಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು ಇಷ್ಟೇ, ನಾನು ಒಂದು ಕೇವಲ ಒಂದು ಜಾತಿ, ಕೇವಲ ಒಂದು ಹೆಣ್ಣು, ಕೇವಲ ಒಂದು ಗಂಡು, ನನ್ನೆಲ್ಲ ಏನಿದೆ ಅನ್ನುವಂಥ ಒಂದು ಸೀಮಿತ ಭಾವ ಏನಿರ್ತದೋ ಇದನ್ನೆಲ್ಲ ಅಳಿಸಿ ಹಾಕ್ತಾನೆ ಗುರು. ಇದನ್ನೆಲ್ಲ ಅಳಿಸಿ ಹಾಕಿ ನೀನು ವಿಶ್ವಮಾನವ, ನೀನು ಪರಮಾತ್ಮನ ಸ್ವರೂಪನೇ ಇದ್ದೀಯಾ ಅನ್ನುವಂಥ ಭಾವ ಆ ಶಿಷ್ಯನಲ್ಲಿ ಆ ಗುರು ಏನು ಉಪದೇಶ ಮಾಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತಾ ಇದ್ದಾರೆ ಅಂದರೆ ವೇದ ದೀಕ್ಷೆ. ವೇದ ದೀಕ್ಷೆ ಅಂದರೆ ಜ್ಞಾನ ಅರಿವು. ಈ ಅರಿವನ್ನು ಕೊಡುವುದೇ ವೇದ ದೀಕ್ಷೆ. ಇಲ್ಲಿ ಆಣವಮ್ಮಲ ದೂರವಾಗ್ತಾ ಇದೆ. ಇನ್ನೊಂದು ಯಾವುದು ಅಂದರೆ ಇದು ಮಾಯಾಮಲ. ಮಾಯಾಮಲ ಅಂತಂದರೆ
ಈ ಒಂದು ಮೋಹ ಭ್ರಾಂತಿ. ಈ ಮೋಹ ಭ್ರಾಂತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಇದನ್ನು ತೊಡಿತಾ ಇದ್ದಾನೆ ಗುರು. ಇದು ಯಾವುದರಿಂದ ತೊಡಿಲಿಕ್ಕೆ ಸಾಧ್ಯ ಇದೆ ಅಂದರೆ, ಇದಕ್ಕೆ ಮಂತ್ರ ದೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಮಂತ್ರ ದೀಕ್ಷೆ ಅಂದರೆ ಆ ಒಂದು ಮನಸ್ಸಿಗೆ ಮಂತ್ರವನ್ನು ಗುರು ವೇದಿಸ್ತಾ ಇದ್ದಾನೆ, ಮಂತ್ರವನ್ನು ಕೊಡ್ತಾ ಇದ್ದಾನೆ. ಆ ಮಂತ್ರ ಹೇಗೆ ಅಂದರೆ ಹೇಳ್ತಾ ಇದ್ದಾರೆ, ಕಿಚ್ಚಿಲ್ಲದ ಮರನ ಕ್ರಿಮಿ ಇಂಬುಗೊಂಬಂತೆ, ಶಿವನ ನೆನವಿಲ್ಲದ ಮನವ ಭೂತಪೇತ್ರಗಳು ಇಂಬುಗೊಂಬವು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಕಿಚ್ಚು, ಒಂದು ಅಗ್ನಿಯ ತತ್ವ ಇರದೇ ಇರುವಂಥ ಒಂದು ಕಟ್ಟಿಗೆಗೆ ಹೇಗೆ ಕ್ರಿಮಿಗಳು ಅವು ಎಲ್ಲ ಒಳಗೆ ತಿಂದು ಅದು ಗೊಳ್ಳೆ ಮಾಡ್ತದದು, ಸೊಳಿಸಿಬಿಡ್ತದೋ, ಅದರಲ್ಲಿ ಏನು ಶಕ್ತಿಹೀನವಾಗಿ ಬಿಡ್ತಾ ಇದ್ದದೋ, ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಗುರುವಿನ ಧ್ಯಾನ ನಿರಂತರ ಆಗ್ತಾ ಇಲ್ಲ ಅಂದ್ರೆ ಆ ಮನಸ್ಸಿನೊಳಗೆ ಭೂತಪೇತ್ರಗಳು ಇಂಬುಗೊಳ್ಳುವವು ಅಂತ ಹೇಳ್ತಾರೆ. ಭೂತ ಪ್ರೇತಗಳು ಅಂದರೆ ಈ ಒಂದು ಮಾಯ, ಮೋಹ, ಅಂಜಿಕೆ, ಭಯ, ಇವೆಲ್ಲ ನಮ್ಮ ಮನಸ್ಸಿನೊಳಗೆ ಕೆಟ್ಟ ವಿಚಾರಗಳೆಲ್ಲ ಒಳಗೆ ಸುಳಿದಾಡ್ತಾ ಇದ್ದಾವೆ. ಅದಕ್ಕೆ ಗುರು ಏನು ಮಾಡ್ತಾ ಇದ್ದಾನಂದರೆ ಮಂತ್ರ ದೀಕ್ಷೆಯಿಂದ ಇವನ್ನೆಲ್ಲ ತೊಡೆದು ಬಿಡ್ತಾ ಇದ್ದಾನೆ. ಆ ಮನಸ್ಸಿಗೆ ಏನು ಮಾಡ್ತಾನೆ, ಮಂತ್ರ ದೀಕ್ಷೆ ಕೊಟ್ಟು ಮನಸ್ಸಿಗೆ ಇವನು ಮನಸ್ಸಿಗೆ ದೇವನಾಗಿ ಮಾಡ್ತಾ ಇದ್ದಾರೆ ಗುರು. ಯಾವುದು ಇನ್ನು ಮೂರನೆಯದು ಅಂದರೆ ಕಾರ್ಮಿಕ ಮಲ. ಕಾರ್ಮಿಕ ಮಲ ಅಂದರೆ ಈ ಕಾರ್ಮಿಕ ಮಲಕ್ಕೆ ಲಿಂಗದೀಕ್ಷೆ ಕ್ರಿಯಾದೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ರಿಯಾದೀಕ್ಷೆಯಲ್ಲಿ ಗುರು ಏನು ಮಾಡ್ತಾ ಇದ್ದಾರಂದರೆ ನಮ್ಮ ಪ್ರತಿಯೊಂದು ಕ್ರಿಯೆಗಳು ಶುದ್ಧವಾಗಿರಬೇಕು. ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು ಅವು ಶುದ್ಧಿಯಿಂದ ಕೂಡಿರಬೇಕು, ಅದುವೇ ಕ್ರಿಯಾದೀಕ್ಷೆ. ಈ ಮೂರು ದೀಕ್ಷೆಯನ್ನು ಗುರು ನಮಗೆ ಕರುಣಿಸ್ತಾ ಇದ್ದಾರೆ. ಇಲ್ಲಿ ಮಾಯಾಮಲ ಹೋಗಬೇಕು, ಮತ್ತು ಆಣವ ಮಲ ಹೋಗಬೇಕು, ಕಾರ್ಮಿಕ ಮಲ, ಈಗೆಲ್ಲ ಹೊಲಸು ತೊಳೆದು ನಾವು ಪರಿಶುದ್ಧರಾಗಬೇಕು. ಇದನ್ನೇ ಇಲ್ಲಿ ಗುರುಗಳು ದೀಕ್ಷೆ ಅಂತ ಕರೀತಾ ಇದ್ದಾರೆ. ಈ ದೀಕ್ಷೆ ಆ ಒಂದು ಶಿಷ್ಯನಿಗೆ ಕರುಣಿಸ್ತಾ ಇದ್ದಾರೆ ಗುರು. ಯಾವಾಗ ಗುರುವಿನ ಕರಜಾತರಾಗ್ತೀವೋ ನಾವು ಏನಾಗ್ತೀವಿ ಅಂದರೆ ಕೇವಲ ಮಾನವಲ್ಲ, ದೇವ ಮಾನವರಾಗಿ ನಾವು ಮಾರ್ಪಡ್ತಾ ಇದ್ದೀವಿ. ಅದಕ್ಕಲೇ ಇಲ್ಲಿ ಮಹಾದೇವಿ ತಾಯಿಗೆ ಗುರುಗಳು ದೀಕ್ಷೆ ಕೊಡ್ತಾ ಇದ್ದಾರೆ. ಮಹಾದೇವಿ 11 ವರ್ಷದೊಳಾಗ್ತಾಯಿದ್ದಾಳೆ. 11 ವರ್ಷದೊಳಾದಾಗ ಗುರು ಆಕೆಗೆ ದೀಕ್ಷೆ ಕೊಡ್ತಾ ಇದ್ದಾರೆ. ದೀಕ್ಷೆ ಕೊಡಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಶರಣಸತಿ ಲಿಂಗಪತಿ, ಈ ಒಂದು ಮಂತ್ರವನ್ನು ಒಂದು ಮಹಾದೇವಿಯ ತಲೆ ಮೇಲೆ ಕೈಯಿಟ್ಟು ಈ ಒಂದು ಮಂತ್ರವನ್ನು ಹೇಳ್ತಾ ಇದ್ದಾರೆ. ಲಿಂಗಪತಿ ಶರಣಸತಿ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ನಮ್ಮ ಮಾನವ ಜನ್ಮ ಅಂದರೆ 84 ಲಕ್ಷ ನಾವು ಜನ್ಮ ತಳೆದು ಬಂದೀವಿ, ಅವು ಕೇವಲ ಭೋಗದ ಜನ್ಮಗಳು. ಈ ಮಾನವ ಜನ್ಮ ಮಾತ್ರ ತ್ಯಾಗದ ಜನ್ಮ. ಈ ತ್ಯಾಗದ ಜನ್ಮದಲ್ಲಿ ಪರಮಾತ್ಮನನ್ನು ಕಾಣಬೇಕು, ನಾವೇ ಪರಮಾತ್ಮನಾಗಬೇಕು. ಆವಾಗ ಇಲ್ಲಿ ಮಹಾದೇವಿ ತಾಯಿಗೆ ಯಾವಾಗ ಲಿಂಗಪತಿ ಶರಣಸತಿ ಅನ್ನುವಂಥ ಮಂತ್ರ ಹೇಳ್ತಾರೋ ಆಕೆಯ ಒಂದು ಮನಸ್ಸಿನಲ್ಲಿ ಅದು ಸಂಚಲವಾಗಿಬಿಡ್ತದೆ. ವಿದ್ಯುತ್ ಸಂಚಾರ ಆದಂಗೆ ಆಕೆಯೊಳಗೆ ಆ ಒಂದು ಮಂತ್ರ ಪ್ರವೇಶ ಆಗಿಬಿಡ್ತದೆ. ಯಾವಾಗ ಅದು ಆ ಮಂತ್ರ ಕೇಳ್ತಾಳೋ ಮಹಾದೇವಿ ಒಳಗೆ ಒಂದು ಆವಿರ್ಭಾವ ಪರಿವರ್ತನೆ ಆಗ್ತದೆ. ಆ ಮಾತು ಆಕೆಯ ಹೃದಯದಲ್ಲಿ ಎಷ್ಟು ಅಚ್ಚೊತ್ತಾಗಿ ಕೂಡ್ತಾ ಇದೆ ಅಂದರೆ ಅದೇ ಧ್ಯಾನಿಸ್ತಾ ಹೋಗ್ತಾಳೆ. ಶರಣಸತಿ ಲಿಂಗಪತಿ, ಶರಣಸತಿ ಲಿಂಗಪತಿ ಅನ್ನುವ ಒಂದು ಮಂತ್ರ ಅದು ಮನದಲ್ಲಿ ಹಾಗೆ ಮಾರ್ಪಡ್ತಾ ಇದೆ. ಆವಾಗ ಆಕೆಯ ಬಾಯಿಂದ ಒಂದು ವಚನ ಹೇಳ್ತಾ ಇದ್ದಾಳೆ. ಮೊಟ್ಟ ಮೊದಲಿಗೆ ಮಹಾದೇವಿ ತಾಯಿಯಿಂದ ಬಂದಿರುವಂತಹ ವಚನ ಯಾವುದು ಅಂದರೆ ಗುರುವಿಗೆ ಸಮರ್ಪಣೆ ಮಾಡ್ತಾ ಇದ್ದಾಳೆ. ಗುರುವೇ, ನೀನು ನನಗೆ ಈ ಒಂದು ನರಜನ್ಮವನ್ನು ತೊಡೆದು ಹರಜನ್ಮವನ್ನು ಮಾಡಿದ್ದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳಂದರೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ಚೆನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಅನ್ನುವಂಥ ವಚನ ಗುರುವಿಗೆ ತನ್ನದಾಗಿರುವಂಥದ್ದು ಸಮರ್ಪಣೆ ಮಾಡ್ತಾಳೆ. ಹೇಳ್ತಾಳೆ ಮಹಾದೇವಿ ತಾಯಿ ಗುರುಗಳಿಗೆ, ಗುರುದೇವ ನಿಮಗೆ ಸಮರ್ಪಣೆ ಮಾಡಬೇಕಾದ್ರೆ ನನ್ನದು ಅನ್ನುವುದು ಯಾವುದೂ ಇಲ್ಲ, ಎಲ್ಲವೂ ನನ್ನ ತಂದೆಯದಿರ್ಬೋದು ಅಥವಾ ಬೇರೆ ಇರದಿರ್ಬೋದು, ಆದರೆ ನನ್ನದು ಯಾವುದಿದೆ ಅಂದರೆ ನನ್ನ ಭಾವದಿಂದ ಬಂದಿರತಕ್ಕಂಥ ಈ ವಚನವೇ ನಿನಗೆ ಅರ್ಪಣೆ ಮಾಡ್ತೀನಿ. ಗುರು ದಕ್ಷಿಣೆ ಅಂತ ನಾನು ಈ ವಚನವೇ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಅದ್ಭುತವಾಗಿರುವಂಥ ವಚನವನ್ನು ಹೇಳ್ತಾ ಇದ್ದಾಳೆ. ಆ ವಚನ ಹೇಳಿ ನಂತರ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ ಗುರುವಿನ ಬಗ್ಗೆ. ಎಷ್ಟು ಸುಂದರವಾಗಿ ಗುರುವಿನ ಬಗ್ಗೆ ಹೇಳ್ತಾ ಇದ್ದಾಳೆ ಅಂದರೆ, ಸಂಸಾರ ಸಂಘದಲ್ಲಿರದೆ ನೋಡ,
ಸಂಸಾರ ನಿಸ್ಸಾರವೆಂದು ಗುರು ತೋರಿದನೆ ನನಗೆ. ನಾನು ಸಂಸಾರ ಸಂಘದಲ್ಲಿದ್ದೆ. ಸಂಸಾರ ಅಂದರೆ ನಾನು ನನ್ನದು ಎನ್ನುವ ಭಾವದಲ್ಲಿ ನಾನಿದ್ದೆ. ಆವಾಗ ಗುರು ಏನು ಮಾಡಿದು ಅಂದರೆ ಸಂಸಾರ ನಿಸ್ಸಾರವೆಂಬ ತೋರಿದ ಶ್ರೀಗುರು. ಅಂಗವಿಕಾರದ ಸಂಘವ ನಿಲ್ಲಿಸಿ ಲಿಂಗವನಂಗದ ಮೇಲೆ ಸ್ಥಾಪ್ಯದವ ಮಾಡಿದ ನಿನ್ನ ಗುರು. ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದ ನಿನ್ನ ಗುರು. ಚನ್ನಮಲ್ಲಿಕಾರ್ಜುನನ ನಿಜವ ತೋರಿದ ನಿನ್ನ ಗುರು. ಎಂಥ ಅದ್ಭುತವಾಗಿರುವಂಥ ವಚನ ಗುರುವಿನ ಬಗ್ಗೆ ಸಮರ್ಪಣೆ ಮಾಡ್ತಾ ಇದ್ದಾಳೆ. ಗುರು ಏನು ಮಾಡ್ತಾ ಇದ್ದಾನೆಂದರೆ ಈ ಸಂಸಾರ ಸಂಘವನ್ನು ಬಿಡಿಸಿ ಏನು ಮಾಡ್ತಾ ಇದ್ದಾನೆ, ಈ ಸಂಸಾರ ನಿಸ್ಸಾರ ಅಂತ ಹೇಳ್ಕೊಂಡು ಹೇಳಿ ನಿಜವಾಗಿರ್ತಕ್ಕಂತಹ ಸತ್ಯ ಯಾವುದು ಅನ್ನುವುದನ್ನು ನಮ್ಮ ಅರಿವಿಗೆ ತಂದು ಕೊಡ್ತಾ ಇದ್ದಾನೆ ಗುರು. ಅಂತಹ ಒಂದು ಗುರುವಿಗೆ ನಾವು ಶರಣ ಆದಾಗ ಏನಾಗ್ತಾಯಿದ್ದರೆ ನಮಗೆ ನಿಜ ಪಥ ತೋರ್ತಾ ಇದೆ. ಅಂತಹ ಒಂದು ಗುರು ಸಮರ್ಥವಾಗಿರಬೇಕು, ಶಿಷ್ಯನೂ ಸಮರ್ಥವಾಗಿರಬೇಕು. ಆವಾಗಲೇ ಈ ಒಂದು ದೀಕ್ಷೆ ಘಟಿಸ್ತಾ ಇದೆ ಗುರುವಿನಲ್ಲೂ. ಅಂಥ ಒಂದು ಶಕ್ತಿ ಸಾಮರ್ಥ್ಯ ಅಂತ ದಿವ್ಯತೆ ಇರಬೇಕು. ಅದನ್ನು ಪಡೆಯುವಂಥ ಶಿಷ್ಯನಲ್ಲಿಯೂ ಅದೇ ದಿವ್ಯತೆಯನ್ನು ಇದ್ದಾಗ ಮಾತ್ರ ಅದು ದೀಕ್ಷೆಯಾಗಿ ಪರಿಣಮಿಸ್ತಾ ಇದೆ, ಅಲ್ಲಿ ದೀಕ್ಷೆ ಘಟಿಸ್ತಾ ಇದೆ. ಅಂತಹ ಗುರುವಿನ ಒಂದು ಕರಜಾತ್ರ ನಾವು ಆಗಬೇಕು. ಗುರುವಿನ ಆಕೆಯಲ್ಲಿ ಬಹಳ ಜಾಗೃತರಾಗಿ ಗುರುವಿನ ಆಕೆ ನಾವು ಮಾಡಿಕೊಂಡಾಗ ಅಂತಹ ಗುರುವಿನ ಜ್ಞಾನ ಅರಿವು ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯ ಜೀವನದಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಲಿಂಗದೀಕ್ಷೆ. ಲಿಂಗದೀಕ್ಷೆ ಆದಮೇಲೆ ಆಕೆಯ ಮನಸ್ಸು ಪೂರ್ತಿ ಪರಮಾತ್ಮನೆಡೆಗೆ ಹೋಗ್ತಾ ಇದೆ. ಪರಮಾತ್ಮನೇ ನನ್ನ ಪತಿ ಅನ್ನುವ ಭಾವ ಆಕೆಯಲ್ಲಿ ಬೇರೂರು ಬೀಳ್ತಾ ಇದೆ. ಆ ಭಾವವೇ ಮುಂದೆ ಅಧ್ಯಾತ್ಮ ಸಾಧನೆಗೆ ಬಹಳ ಒಂದು ಶಕ್ತಿಯನ್ನು ಕೊಡ್ತಾ ಇದೆ. ಇನ್ನು ಮುಂದೆ ಮಹಾದೇವಿ ತಾಯಿಯ ಜೀವನ ಯಾವ ರೀತಿ ಸಾಗ್ತಾ ಇದೆ ಎನ್ನುವುದನ್ನು ನಾವು ಮತ್ತೆ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣೋ ಶರಣಾರ್ಥಿ. ಶ್ರೀ ಗುರು ಬಸವ.